ಕ್ರಮಲಿ ಕಾರ್ಪೊರೇಟ್ ಅಪ್ಪಿ ಮುಂತಾದವರು ಪಾಲ್ಗೊಂಡಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಎಡಿಟರ್ಸ್ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಕ್ಲಬ್ನ ಗುರುತು ಚೀಟಿಯನ್ನು ಬಿಡುಗಡೆಗೊಳಿಸಲಾಯಿತು. ಮಂಗಳೂರಿನ ಎಡಿಟರ್ಸ್ ಕ್ಲಬ್ ವತಿಯಿಂದ ನಗರದಲ್ಲಿ ಜರುಗಿದ ಪತ್ರಿಕಾ ದಿನಾಚರಣೆಯಲ್ಲಿ ಯುವ ಕವಿ ಮಹೇಶ್ ಆರ್ ನಾಯಕ್ ಅವರು ಉಪನ್ಯಾಸ ನೀಡಿದರು. ಈ ವೇಳೆ ಮಾತನಾಡಿದವರು, ಪತ್ರಿಕೆಗಳು ಸಮಾಜವನ್ನು ಯಾವ ರೀತಿ ನೋಡುತ್ತಿದೆಯೋ ಅದೇ ರೀತಿ ಸಮಾಜವು ಪತ್ರಿಕೆಗಳನ್ನು ಗಮನಿಸುತ್ತಾ ಇರುತ್ತದೆ. ಪತ್ರಿಕೆಗಳು ಧ್ವನಿ ಇಲ್ಲದವರ ಧ್ವನಿಯಾಗಬೇಕು, ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದರು. ಉತ್ತಮವಾದ ಪತ್ರಿಕೆ ಮಂಗಳೂರಲ್ಲಿ ಪ್ರಾರಂಭ ಆಗಿತ್ತು, ಜುಲೈ 1ಕ್ಕೆ ನಾನು ಆರಂಭಿಸಿದ್ದು ಶತಮಾನಗಳ ಹಿಂದೆ. ಆ ನೆಲೆಯಲ್ಲಿ ಕನ್ನಡದ ಹಿನ್ನೆಲೆಯಲ್ಲಿ ಇವತ್ತು ಜುಲೈ 1ನ್ನು ಪತ್ರಿಕಾ ದಿನಾಚರಣೆ ಅಂತ ಆಚರಿಸುತ್ತೇವೆ. ಅದೇ ರೀತಿ ಇವತ್ತು ವೈದ್ಯರ ದಿನಾಚರಣೆ ಅಂತ ರಾಷ್ಟ್ರೀಯವಾಗಿಯೂ ಆಚರಣೆ ಆಗ್ತಾ ಇದೆ. ಯಾವುದೇ ದಿನಾಚರಣೆ ಅಂತ ಹೇಳಿದ್ರೆ ನಾವು ಮಾಡ್ತಿರುವಂತಹ ಕೆಲಸವನ್ನು ಪುನಃ ಒಂದ್ಸಲ ನೆನಪಿಸಿಕೊಳ್ಳುವಂಥದ್ದು, ಬಹುಶಃ ಅದರಲ್ಲಿ ಹೆಚ್ಚು ನಾವು ಸದೃಢವಾಗಿ ಇನ್ನಷ್ಟು ಒಂದು ಉತ್ಸಾಹದಿಂದ ತೊಡಗಿಕೊಳ್ಳಿಕ್ಕೆ ನಮ್ಮನ್ನು ನಾವು ಪ್ರಯತ್ನಿಸಿದಾಗುವಂಥದ್ದು ಅಂತ ಭಾವಿಸ್ಕೊಡ್ತೇನೆ. ಆದರೆ ಸಾಕಷ್ಟು ವರ್ಷ ಪತ್ರಿಕಾ ದಿನಾಚರಣೆ ಅಂತ ಹೇಳಿದ್ರೆ ಕೇವಲ ಒಂದಿಷ್ಟು ನಿರ್ದಿಷ್ಟ ಪತ್ರಕರ್ತರಿಗೆ ಅಂತ ಹೇಳುವಂಥ ಒಂದು ಜಾಯಮಾನ ನಮ್ಮಲ್ಲಿ ಬೆಳೀತಾ ಇತ್ತು. ಸಾಮಾನ್ಯ ಪತ್ರಿಕೆ ಅಂತ ಹೇಳುವಂಥದ್ದು ಒಂದು ಸಮಾಜದ ಓದುಗ ಮತ್ತು ಇಡೀ ಪತ್ರಿಕೆಯ ವಲಯದ ಜೊತೆಗೆ ಒಟ್ಟಿಗೆ ಇರತಕ್ಕಂಥ ಒಂದು ಪರಿಣಾಮಭಾವ ಸಂಬಂಧವನ್ನು ಇಟ್ಕೊಳ್ಬೇಕಾದನ್ನು ಬಿಟ್ಟು ನಿರ್ದಿಷ್ಟ ಒಂದಿಷ್ಟು ಪತ್ರಕರ್ತರಿಗೆ ಹೇಳುವಂಥ ಒಂದು ಕೆಟ್ಟ ಸ್ವರೂಪ ಬೆಳೀತಾ ಇದೆ. ಇದು ಅಷ್ಟು ಒಂದು ಸಮಂಜಸ ಅಲ್ಲ ಅಂತ ನಾನು ಭಾವಿಸ್ಕೊಡ್ತಾ ಇದ್ದೆ. ಅಷ್ಟೇ ಅಲ್ಲ, ಈ ನೆಲೆಯಲ್ಲಿ ಇಲ್ಲಿ ಎಡಿಟರ್ಸ್ ಕ್ಲಬ್ ಆದ ಕಾರಣ ನಾನು ಈ ಮಾತನ್ನು ಬಹಳ ವಿಶೇಷವಾಗಿ ಹೇಳಬೇಕು. ಒಂದು ದಶಕಗಳ ಹಿಂದೆ ವರ್ಷದ ಅನುಭವದಲ್ಲಿ ಗೊತ್ತಿರಬಹುದು, ಸಂಘದ ಅಧ್ಯಕ್ಷರಾದ ಇಕ್ಬಾಲ್ ಕುತ್ತಾರ್ ಸಭಾಧ್ಯಕ್ಷತೆ ವಹಿಸಿದ್ದರು. ಪತ್ರಕರ್ತ ರಾಜೇಶ್ ಕದ್ರಿ ಅವರು ನಿಯತಕಾಲಿಕೆಗಳು ಏಳು ಬೀಳುಗಳ ಕುರಿತು ಪ್ರಬಂಧ ಮಂಡಿಸಿದರು. ಸಂಘದ ಸದಸ್ಯರ ಗುರುತು ಚೀಟಿಯನ್ನು ಮಹೇಶ್ ನಾಯಕ್ ಅವರು ಬಿಡುಗಡೆಗೊಳಿಸಿದರು. ಇಕ್ಬಾಲ್ ಕುತ್ತಾರು ಪ್ರಸ್ತಾವನೆಗೈದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಶೆಟ್ಟಿ ಬ್ರಹ್ಮರಕೋಟ್ಲು ಅವರು ಕಾರ್ಯಕ್ರಮ ನಿರೂಪಿಸಿದರು.